ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಕೊಡಗಿನ ಸುಂದರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಪ್ರಯತ್ನದೊಂದಿಗೆ ದಸರಾ ಸಮಿತಿಗಳು ಅಧಿಕ ಶಬ್ದದಿಂದ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಡಿಜೆ ಅಬ್ಬರಕ್ಕೆ ಸ್ವಯಂ ಕಡಿವಾಣ ಹಾಕಿಕೊಳ್ಳಬೇಕು ಮತ್ತು ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮನವಿ ಮಾಡಿದ್ದಾರೆ. ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ಭವನದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅಬ್ಬರದ ಡಿಜೆ ಸಂಗೀತ ಯಾವುದೇ ಭಾಗಕ್ಕೆ ತೆರಳಿದರೂ ನಿಮಗೆ ಕಾಣಸಿಗುತ್ತೆ. ಆದರೆ ಹಿರಿಯರಿಂದ ಬಳುವಳಿಯಾಗಿ ಬಂದ ಕೊಡಗಿನ ಸಂಸ್ಕೃತಿಯಿಂದ ನಾವು ಇಲ್ಲೇ ಕಾಣಲು ಸಾಧ್ಯವೆನ್ನುವುದನ್ನು ಅರ್ಥೈಸಿಕೊಂಡು ಡಿಜೆ ಬದಲಾಗಿ ಇಲ್ಲಿನ ಸಂಸ್ಕೃತಿ ಮತ್ತು ವಾಲಗಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಕರೆ ನೀಡಿದರು. ಲೋಕಸಭೆ ರಾಜ್ಯಸಭೆಗಳಲ್ಲಿ ಅಂಗೀಕಾರವಾಗಿ ಬಂದ ಶಬ್ದ ಮಾಲಿನ್ಯ ನಿಯಂತ್ರಣ ಕಾನೂನು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಪಿದ ಕಾನೂನೇ ಆಗಿದೆ. ಕಾನೂನು ಎನ್ನುವುದು ಶಿಕ್ಷೆ ನೀಡೋದಕ್ಕೆ ಇರುವುದಲ್ಲ, ಬದಲಾಗಿ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳುವುದಕ್ಕಾಗಿ ಇದೆ. ಕಾನೂನನ್ನು ಗೌರವಿಸುವ ಮೂಲಕ ನಮಗೆ ಸಿಕ್ಕಿದ ಸ್ವಾತಂತ್ರ್ಯವನ್ನು ಗೌರವದಿಂದ ಕಾಣಬೇಕು. ಇತರರಿಗೆ ತೊಂದರೆ ನೀಡುವ ಸ್ವಾತಂತ್ರ್ಯ ನಮ್ಮದಾಗಬಾರದು. ದಸರಾ ಉತ್ಸವದ ಸಂದರ್ಭ ಮಹಿಳೆಯರು, ಮಕ್ಕಳು, ವಯೋವೃದ್ಧರು, ಅನಾರೋಗ್ಯ ಪೀಡಿತರಿಗೆ ಸಂಕಷ್ಟ ತರಬಲ್ಲ ಡಿಜೆ ಸಂಗೀತವನ್ನು ಕೈಬಿಡಬೇಕು. ಡಿಜೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಬದಲು ಕೊಡವ ವಾಲಗದ ಕಲಾವಿದರಿಗೆ ಹೆಚ್ಚಿನ ಸಂಭಾವನೆ ನೀಡಿ ಇಲ್ಲಿನ ಸಂಸ್ಕೃತಿಯ ಭಾಗವಾಗಿರುವ ವಾಲಗವನ್ನು ಬಳಸಿಕೊಳ್ಳಬೇಕು. ನಮಗಾಗಿ ನಾವೇ ಬದಲಾಗಬೇಕೆಂದು ಎಸ್ಪಿ ಅವರು ಸಲಹೆ ನೀಡಿದರು. ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ, ಪತ್ರಕರ್ತರಾದ ಆನಂದ್ ಕೊಡಗು, ನವೀನ್ ಡಿಸೋಜಾ, ಶಿವರಾಜ್ ಈ ಸಂದರ್ಭ ಹಾಜರಿದ್ದರು. ವಿರಾಜಪೇಟೆ ಪುರಸಭೆ ವತಿಯಿಂದ ಪುರಸಭೆಯ ನೂತನ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು.
ಶಾಸಕ ಎಎಸ್ ಪೊನ್ನಣ್ಣ, ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್, ತಹಶೀಲ್ದಾರ್ ರಾಮಚಂದ್ರ, ಪುರಸಭೆಯ ಸದಸ್ಯರು, ಪುರಸಭೆಯ ಕಚೇರಿಯ ಸಿಬ್ಬಂದಿಗಳು, ನಾಮನಿರ್ದೇಶನ ಸದಸ್ಯರು, ಪೌರಕಾರ್ಮಿಕರು ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಖಾಸಗಿ ಬಸ್ ನಿಲ್ದಾಣ ಮತ್ತು ಮಾರುಕಟ್ಟೆ ಬಳಿ ಸ್ವಚ್ಛತೆ ಮಾಡಲಾಯಿತು. ಅಧ್ಯಕ್ಷರಾದ ದೇಚಮ್ಮ ಮಾತನಾಡಿ, ನಗರದಲ್ಲಿ ಜನಸಂಖ್ಯೆ ಜಾಸ್ತಿಯಾದಂತೆ ಕಸದ ರಾಶಿ ಕೂಡ ಹೆಚ್ಚಾಗಿದೆ. ಅಂಗಡಿ ಮಾಲೀಕರು ಕೂಡ ಕಸವನ್ನು ಪುರಸಭೆಯ ಕಸದ ವಾಹನಗಳಿಗೆ ಹಾಕಿ ಸಹಕರಿಸಬೇಕೆಂದರು. ಅಲ್ಲದೆ ಪುರಸಭೆ ಕೆಲವು ಅಂಗಡಿಗಳನ್ನು ಪರಭಾರೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಆ ಮಳಿಗೆಯನ್ನು ಹರಾಜು ಹಾಕಿ ಪುರಸಭೆಗೆ ಹೆಚ್ಚಿನ ವರಮಾನ ಬರುವ ರೀತಿಯಲ್ಲಿ ಮಾಡಿಕೊಳ್ಳಬಹುದೆಂದರು. ವ್ಯಾಪ್ತಿಯಲ್ಲಿ ನಮ್ಮ ಪೌರ ಕಾರ್ಮಿಕರು ಯಾವ ರೀತಿ ನಾವೆಲ್ಲ ಹೇಳಲಿಕ್ಕೆ ಮುಂಚೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೋಡುವಂತಹ ಒಂದು ಉದ್ದೇಶ, ಸದಸ್ಯರಿಗೆಲ್ಲರಿಗೂ ತಿಳಿಲಿ ಅಂತ ಹೇಳುವಂಥ ಉದ್ದೇಶ, ಹಾಗೂ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಈ ಬಸ್ ಸ್ಟ್ಯಾಂಡ್ ಏನಿದೆ ಇದರ ವೀಕ್ಷಣೆಯನ್ನು ಶಾಸಕರು ನೋಡಬೇಕು, ಹಾಗೂ ನಾವೆಲ್ಲ ಪುರಸಭೆಯ ಸದಸ್ಯರು ನೋಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಹಾಗೆ ಈಗಾಗಲೇ ಶಾಸಕರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಶಾಸಕರೇ, ನಮ್ಮ ನಿಮ್ಮಲ್ಲಿ ನಮ್ಮೆಲ್ಲರ ಕಳಕಳಿಯ ಮನವಿ ಅಂತ ಹೇಳುತ್ತಾ ಹೇಳಿದ್ರೆ, ನಮ್ಮ ಈ ಪುರಸಭೆಯನ್ನು ಅಪ್ಗ್ರೇಡ್ ಈಗಾಗಲೇ ನಾವು ಅಪ್ಗ್ರೇಡ್ ಮಾಡಲಿಕ್ಕೆ ನಾವೆಲ್ಲರೂ ನಿಮ್ಮೊಂದಿಗೆ ಸಹಕರಿಸಲಿಕ್ಕೆ ನಾವೆಲ್ಲ ನಿಮ್ಮೊಂದಿಗಿದ್ದೀವಿ. ನಮಗೆ ಆದಷ್ಟು ಈ ಮಾರ್ಕೆಟ್ಗೆ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಿಕ್ಕೆ ಸ್ವಲ್ಪ ಗ್ರಾಂಟ್ಸ್ಗಳನ್ನು ರಿಲೀಸ್ ಮಾಡಿ, ಹಾಗೂ ನಮ್ಮ ಇಲ್ಲಿನ ವ್ಯಾಪಾರಸ್ಥರು ಏನಿದ್ದಾರೆ ಅವರು ವ್ಯಾಪಾರ ಮಾಡುವಂತಹ ಜಾಗವನ್ನು ಸ್ವಲ್ಪ ಶುಚಿ ಮಾಡಿಕೊಡಲಿಕ್ಕೆ ನಿಮ್ಮಿಂದ ಸಹಕಾರ ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ. ಶಾಸಕ ಎಸ್ ಪೊನ್ನಣ್ಣ ಮಾತನಾಡಿ, ಈ ಭಾಗದಲ್ಲಿ ನಿರಂತರವಾಗಿ ಜನರು ಮತ್ತು ಅಂಗಡಿ ಮಾಲೀಕರು ಕಸವನ್ನು ಸುರಿಯುತ್ತಾರೆ. ಇದು ಸರಿಯಲ್ಲ. ಹಸಿ ಕಸ ಒಣ ಕಸ ಪ್ರತ್ಯೇಕ ಮಾಡಿ ಸ್ವಚ್ಛತೆಗೆ ಸಹಕರಿಸಬೇಕೆಂದರು. ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಕೂಡ ಸೇರಿ, ಅಧಿಕಾರಿ ವರ್ಗದವರು ಕೂಡ ಸೇರಿಕೊಂಡು ಇವತ್ತು ವಿರಾಜಪೇಟೆ ಪುರಸಭೆಯನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥ ಒಂದು ಅಭಿಯಾನಕ್ಕೆ ಕೈಗೊಂಡಿದ್ದಾರೆ. ಅವರಿಗೆ ವಿರಾಜಪೇಟೆ ನಗರದ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಭಾಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ನಗರ ಪ್ರದೇಶ ಆಗಿರೋದ್ರಿಂದ ದಟ್ಟವಾದಂಥ ಜನಸಂಖ್ಯೆ ಇದೆ. ಹೆಚ್ಚು ನಾವು ಘನತ್ಯಾಜ್ಯವನ್ನು ನಿರ್ಮಾಣ ಮಾಡ್ತೇವೆ, ಆದರೆ ಈ ಘನತ್ಯಾಜ್ಯ ಎಲ್ಲೋ ಕೂಡ ಯಾರು ಕೂಡ ಆಲೋಚನೆ ಮಾಡ್ತಾರೆ. ಮತ್ತು ಬರೀ ಮಾರ್ಕೆಟ್ ಭಾಗದಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾಗ ಎಷ್ಟು ತ್ಯಾಜ್ಯವನ್ನು ಜನ ಬಿಸಾಕಿದ್ದಾರೆ ಅಂತ ಹೇಳೋದು ನೋಡಿದಾಗ ಭಾಳ ಒಂದು ರೀತಿಯಾಗಿ ಗಂಭೀರವಾದಂಥ ಪರಿಸ್ಥಿತಿ. ಆದರೆ ಇದನ್ನೆಲ್ಲ ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಯುವಮೋರ್ಚಾ ಆಶ್ರಯದಲ್ಲಿ ಕುಶಾಲನಗರದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರು ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ರಾಜ್ಯ ಬಿಜೆಪಿ ಯುವಮೋರ್ಚಾದ ಅಧ್ಯಕ್ಷ ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, 2047ಕ್ಕೆ ವಿಕಸಿತ ಭಾರತದ ಸಂಕಲ್ಪ ಹೊಂದಿರುವ ಪ್ರಧಾನಿ ಮೋದಿ ಅವರ ಕೈಯನ್ನು ಬಲಪಡಿಸಬೇಕಿದೆ. ಹೊಸ ಪೀಳಿಗೆಯ ನಾಯಕರನ್ನು ಹುಟ್ಟುಹಾಕುವ ಯೋಜನೆಯೊಂದಿಗೆ ಪ್ರತಿ ಮನೆಯನ್ನು ಸಂಪರ್ಕಿಸಿ ಪಕ್ಷ ಸಂಘಟಿಸಿ ಸದಸ್ಯತ್ವ ವೃದ್ಧಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಬಿಟ್ಟರೆ ಸದಸ್ಯತ್ವ ಆಗ್ತಿತ್ತು, ಈ ಬಾರಿ ಒಂಚೂರು ಸದಸ್ಯತ್ವ ಕಷ್ಟ ಇದೆ. ಕೆಲವೊಂದು ಪ್ರದೇಶಗಳಲ್ಲಿ ನೆಟ್ವರ್ಕ್ ಇಲ್ದಿರೋ ಪ್ರದೇಶಗಳಲ್ಲಿ OTP ಅಥವಾ ಮತ್ತೇನು ವೆರಿಫಿಕೇಶನ್ ಕೋಡ್ ಅಂತ ಒಂದು ಬರುತ್ತೆ, ಫೋನ್ ನಂಬರ್ ಹಾಕಿ ವೆರಿಫಿಕೇಶನ್ ಕೋಡ್ ಹಾಕುವಂತ ಕೆಲಸ ಇವತ್ತು ಮಾಡಲೇಬೇಕು. ಇವತ್ತು ಪಕ್ಷವನ್ನ 2047ನೇ ಇಸುವಿಗೆ ವಿಕಸಿತ ಭಾರತವನ್ನಾಗಿ ಮಾಡುವಂತ ಸಂಕಲ್ಪವನ್ನ ಇವತ್ತೇನು ನರೇಂದ್ರ ಮೋದಿಜಿಯವರು ತೊಟ್ಟಿದ್ದಾರೆ. ಅವರ ಕೈ ಬಲಪಡಿಸಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾಜಿ ಅವರ ಕೈ ಬಲಪಡಿಸಲಿಕ್ಕೆ, ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣ ಅವರ ಕೈ ಬಲಪಡಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಪ್ರತಿ ಮನೆಯಲ್ಲಿರುವಂಥವರನ್ನು ಕಾರ್ಯಕರ್ತನಾಗಿ ಮಾಡಲಿಕ್ಕೆ, ಪ್ರತಿ ಮನೆಯನ್ನು ಮತ್ತೊಮ್ಮೆ ನಮ್ಮ ಸಂಘಟನೆ ಹಾಗೂ ಪಕ್ಷದ ಬೆನ್ನೆಲುಬು ಸಂಪರ್ಕದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ರಾಜ್ಯ ಬಿಜೆಪಿ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ರವಿ, ಕೊಡಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್, ಕೊಡಗು ಜಿಲ್ಲಾ ಯುವಮೋರ್ಚಾ ಅಧ್ಯಕ್ಷ ಮಹೇಶ್ ತಿಂಬಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ದೇಶ ಭಾರತೀಯ ಜನತಾ ಪಕ್ಷದ 5 ವರ್ಷದ ಅವಧಿಯ ಸದಸ್ಯತ್ವ ಅಭಿಯಾನದ ಸದಸ್ಯತ್ವವನ್ನು ನೋಂದಣಿ ಮಾಡುವ ಅಭಿಯಾನದ ಕಾರ್ಯಕ್ರಮಕ್ಕೆ ರಾಜ್ಯ ಯುವಮೋರ್ಚಾವು ಚಾಲನೆ ನೀಡಿರುತ್ತದೆ. ಇವತ್ತು
ನಮ್ಮ ರಾಜ್ಯಾಧ್ಯಕ್ಷರು ಮೈಸೂರು ನಗರ ಮತ್ತು ಮೈಸೂರು ಗ್ರಾಮಾಂತರ ಭಾಗದ 4 ಕಾರ್ಯಕ್ರಮಗಳನ್ನು ಮುಗಿಸಿ ಇವತ್ತು ಕುಶಾಲನಗರಕ್ಕೆ ಆಗಮಿಸಿದ್ದಾರೆ. 15 ದಿನಗಳ ಕಾಲ ಅಕ್ಟೋಬರ್ 15 ತಾರೀಕಿನ ತನಕ ಯುವಮಹೋತ್ಸವದ ವತಿಯಿಂದ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ತಂಡ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ವಿಶ್ವದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಯಾವ್ದಿದೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಯಾವ ಆಧಾರದ ಮೇಲೆ ಅದು ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಆಯ್ತು ಅಂತಂದ್ರೆ ಅದು ತನ್ನ ಬಳಿ ಇರುವಂತಹ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಅದು ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಆಗಿರುವಂತದ್ದು. ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇಡೀ ದೇಶದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಒಂದು ಚಾಲನೆಯನ್ನು ಕೊಟ್ಟರು. ಇಡೀ ದೇಶದಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಯಾವುದೇ ಒಂದು ರಾಜಕೀಯ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. 2014 ನಮಗೆ ಒಂದು ಗುರಿಯನ್ನು ಕೊಟ್ಟಿದ್ರು, 10 ಕೋಟಿಯನ್ನು ನಾವು ತಲುಪಬೇಕು ಅಂತಿದ್ದು ಅದು 11 ಕೋಟಿಗೆ ತಲುಪುವಂತ ಕೆಲಸ ಭಾರತೀಯ ಜನತಾ ಪಕ್ಷದ ಕಟ್ಟಾಳುಗಳು ಮಾಡಿದ್ರು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ. ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ನದಿ ಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿ ಹನಿ ತಂದಿದೆ ಸಂಭ್ರಮ ಕಣಕಣದಲು ಆನಂದ ಮುಳಿಯಾಜ ಕಣಕಣದಲು ಸೌಂದರ್ಯ ಮುಳಿಯಾಜ ಕಣಕಣದಲು ಆನಂದ ಮುಳಿಯಾಜ ಕಣಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ದುಡಿಯುವ ವರ್ಗಕ್ಕೆ ನಿವೇಶನ ನೀಡಬೇಕು ಅಂತ ಒತ್ತಾಯಿಸಿ ಸೂರಿಗಾಗಿ ಹೋರಾಟ ಸಮಿತಿ, ಭಾರತ ಕಮ್ಯುನಿಸ್ಟ್ ಪಕ್ಷ, ಐಟಕ್ ವತಿಯಿಂದ 7 ಅಕ್ಟೋಬರ್ ಸೋಮವಾರಪೇಟೆ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಸಿಪಿಐನ ಜಿಲ್ಲಾ ಸಹ ಕಾರ್ಯದರ್ಶಿ ಎಚ್ಎಂ ಸೋಮಪ್ಪ ಹೇಳಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಕಕ್ಕೆಹೊಳೆ ಜಂಕ್ಷನ್ನಿಂದ ಮೆರವಣಿಗೆಯಲ್ಲಿ ಸಾಗಿ ನಂತರ ಜೆಸಿ ವೇದಿಕೆಯಲ್ಲಿ ಬಹಿರಂಗ ಸಭೆ ನಡೆಯಲಿದೆ. ಸಿಪಿಐನ ರಾಜ್ಯ ಕಾರ್ಯದರ್ಶಿ ಅಮ್ಜದ್, ಸಹ ಕಾರ್ಯದರ್ಶಿ ಧರ್ಮರಾಜ್ ಭಾಷಣ ಮಾಡಲಿದ್ದಾರೆಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಿವೇಶನ ರಹಿತ ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ, ಬಾಡಿಗೆ ಮನೆ ಲೈನ್ ಮನೆಯಲ್ಲಿರುವ ಕಾರ್ಮಿಕರಿಗೆ ಉಚಿತ ನಿವೇಶನ ನೀಡುವಂತೆ ಒತ್ತಾಯಿಸಿ ಕಳೆದ 20 ವರ್ಷಗಳಿಂದ ಹೋರಾಟ ಮಾಡಿಕೊಂಡೇ ಬರಲಾಗಿದೆ. ಆದರೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಪೈಸಾರಿ ಜಾಗವನ್ನು ಗುರುತಿಸಿ ಪಂಚಾಯಿತಿಗೆ, ಕಂದಾಯ ಇಲಾಖೆಗೆ ಮಾಹಿತಿ ನೀಡಲಾಗಿದೆ. ಆದರೆ ಕಾರ್ಮಿಕರಿಗೆ ನಿವೇಶನ ನೀಡದೆ ಅನ್ಯಾಯ ಮಾಡಲಾಗ್ತಾ ಇದೆ ಎಂದು ಸೋಮಪ್ಪ ಆರೋಪಿಸಿದರು.
ಗೋಷ್ಠಿಯಲ್ಲಿ ಸಿಪಿಐ ತಾಲೂಕು ಕಾರ್ಯದರ್ಶಿ ಸಭಾನ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಮ್ಮ ರಾಜ್ಯ ಸರ್ಕಾರವಾಗಲಿ ಇದುವರೆಗೆ ಯಾವುದೇ ಸ್ಪಂದನೆ ಇಲ್ಲ, ಇದು ನಮಗೆ ಒಂದು ತುಂಬ ಬೇಸರದ ವಿಷಯ. ಈಗಾಗಲೇ ನಾವು ನಮ್ಮ ಸೋಮನಪೇಟೆ ತಾಲೂಕಿನಲ್ಲಿ ಮೂರು ಜಾಗದಲ್ಲಿ ಪೈಸರ ಜಾಗವನ್ನು ನಾವು ಮಾನ್ಯ ಕಂದಾಯ ಇಲಾಖೆಯವರಿಗೆ ನಾವು ಗುರುತು ಮಾಡಿ ಕೊಟ್ಟಿದ್ರು ಸಹ 10 ವರ್ಷ ಇಲ್ಲಿ ಆಗಿದೆ. ಆದರೂ ಸಹ ಅದ್ರ ಬಗ್ಗೆ ಸರ್ವೆಗೆ ನಿಗದಿ ಮಾಡ್ತಾರೆ, ಬಟ್ ಸರ್ವೆ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ಯಾವ ಕಾರಣ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಏನು ಇವತ್ತು ನಾವು ನಮ್ಮ ಹೋರಾಟವನ್ನು ಮಹಾತ್ಮ ಗಾಂಧೀಜಿಯವರು ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ಬಂದು ನಮ್ಮ ದೇಶದಿಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅದೇ ರೀತಿ ನಾವು ಏನಾದರೂ ದುಡಿಯುವ ವರ್ಗ ಕಾರ್ಮಿಕರು ಏನಾದರೂ ಬೀದಿಗೆ ಹಿಡಿದು ನಾವೇನಾದರೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದರೆ ಇದನ್ನು ಸರ್ಕಾರವೇ ನಿಭಾಯಿಸಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಕೊಡಗು ಜಿಲ್ಲೆಯಲ್ಲಿ ಮತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯದ ವಿವಿಗಳಲ್ಲಿನ ಶೈಕ್ಷಣಿಕ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಎಬಿವಿಪಿ ವತಿಯಿಂದ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದರು. ರಾಜ್ಯದಲ್ಲಿರುವ ಸರ್ಕಾರದ ಎಲ್ಲ ವಿವಿಗಳಿಗೆ ಸರ್ಕಾರ ಸಮರ್ಪಕವಾದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡಬೇಕು. ರಾಜ್ಯವ್ಯಾಪಿ ಇರುವಂತಹ 460ಕ್ಕೂ ಹೆಚ್ಚಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರ ಕೊರತೆ ಇದ್ದು ಇದರಿಂದ ಸಮರ್ಪಕ ಬೋಧನೆ ನಡೆಯದೆ ವಿದ್ಯಾರ್ಥಿಗಳು ಹಲವು ವರ್ಷಗಳಿಂದ ತೀವ್ರ ಅನಾನುಕೂಲ ಎದುರಿಸ್ತಾ ಇದ್ದಾರೆ ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಆರೋಪಿಸಿದರು. ತಹಶೀಲ್ದಾರ್ ಕಿರಣ್ ಗೌರಯ್ಯ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕುಶಾಲನಗರದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡುತ್ತಿರೋ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗೌರ್ಮೆಂಟ್ ಕಾಲೇಜ್ಗಳಿಗೆ ಯಾಕೆ ಲೆಕ್ಚರ್ಸ್ಗಳಿಲ್ಲ ಅಂತ ನಾವು ಮಾಡ್ತಿರೋದು. ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ, ಇವಾಗ ಕಾಲೇಜ್ ಶುರುವಾಗಿ 52 ದಿನ ಹೆಚ್ಚು ಕಳೆದಿದೆ. ಕಳೆದ್ರೂ ಕೂಡ ಕಾಲೇಜಲ್ಲಿ ಪರ್ಮನೆಂಟ್ ಲೆಕ್ಚರ್ಸ್ ಇದ್ದಾರೆ, ಲೆಕ್ಚರ್ಸ್ ಇರೋ 4 ಜನ. ಆದರೂ ಸ್ಟೂಡೆಂಟ್ಸ್ಗಳು ಕಾಲೇಜ್ಗೆ ಹೋಗ್ತಾರೆ, ಬರ್ತಾರೆ. ಸೊ ಯಾವ ಕಾರಣಕ್ಕೋಸ್ಕರ ಕಾಲೇಜ್ ಮನೇಲಿ ಪೇರೆಂಟ್ಸ್ ಕಳಿಸ್ತಾರೆ? ಮನೇಲಿ ಕಳಿಸ್ದಾಗ ಏನಂತಾರೆ, ಓ ಇವ್ರ ಮಕ್ಕಳು ಕಾಲೇಜಿಗೆ ಹೋಗಿಲ್ಲ ಅಂತ ಏನಾದರೂ ಹೇಳಿ ಕಳಿಸ್ಬೋದು ಅಥವಾ ಮನೇಲಿ ಏನಾದರೂ ಹೇಳ್ಬೋದು. ಸೊ ಆದರೆ ಇವರು ಕಾಲೇಜಿಗೆ ಹೋಗ್ತಾರೆ, ಆದರೆ ಲೆಕ್ಚರ್ಸ್ ಇಲ್ಲ. ಸೊ ನಮಗೆ ಅಧ್ಯಾಪಕರ ಕೊರತೆ ಇರೋದ್ರಿಂದ ನಮಗೆ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ತಿದ್ದೀವಿ. ಸೊ ಇನ್ನೂ ಕೇವಲ 1 ವಾರ, ಈ 1 ವಾರದೊಳಗೆ ನಮಗೆ ಸ್ಟೂಡೆಂಟ್ಸ್ಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿದ್ರೆ ನಾವು ಇದೇ ರೀತಿ ದೊಡ್ಡ ಉಗ್ರ ಹೋರಾಟ ಮಾಡಬೇಕಾಗಿ ನಾವು ಬರುತ್ತೆ ಸರ್. 52 ದಿನ ಆದರೂ ಇನ್ನೂ ಕೊಡವ ಮಕ್ಕಳಕೂಟದಿಂದ 94ನೇ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಕೊಡಗಿನ ಸಾಹಿತ್ಯ ಕ್ಷೇತ್ರಕ್ಕೆ ಗಮನಾರ್ಹ ಕೊಡುಗೆಯನ್ನು ನೀಡ್ತಾ ಇರುವ ಕೊಡವ ಮಕ್ಕಳಕೂಟ ಈಗಾಗಲೇ 94 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದು, ಮಹತ್ವಾಕಾಂಕ್ಷೆಯ 100ನೇ ಪುಸ್ತಕವನ್ನು ನವೆಂಬರ್ ತಿಂಗಳಿನಲ್ಲಿ ಅದ್ದೂರಿಯಾಗಿ ಸಮರ್ಪಿಸಲಾಗುವುದು ಎಂದು ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಕೊಡವ ಮಕ್ಕಳಕೂಟದ 94ನೇ ಪುಸ್ತಕ, ಬರಹಗಾರ್ತಿ ಬೊಟ್ಟೋಳಂಡ ನಿವ್ಯಾ ದೇವಯ್ಯ ಅವರ 2ನೇ ಪುಸ್ತಕ 7 ದಿನಕ್ಕೊಮ್ಮ ಬ್ರಹ್ಮಗಿರಿಯಲ್ಲಿ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ತುಂಬಾ ಖುಷಿಯಾದ ಸ್ಮರಿಸ್ಕೊತೀನಿ. ಆಮೇಲೆ ಕೊಡವ ಮಕ್ಕಳ ಕೂಟದಲ್ಲಿ ನಂದು ಒಂದು ಪುಸ್ತಕ ಇದೆ ಅಂತ ಹೇಳುವಂತ ವಿಷಯ ನಿಜವಾಗ್ಲೂ ಖುಷಿ. ಯಾರೊಬ್ಬರು ಅಷ್ಟೇ ಬರಹಕ್ಕೆ ಒಂದು ಬೆಲೆ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಬಣ್ಣಜಿರ ಅಯ್ಯಪ್ಪ ಮತ್ತು ಅವರ ಕೂಟ. ನಮ್ಮೊಂದು ಬರಹ ಹಾಗೆ ಸುಮ್ಮನೆ ಇಲ್ಲ, ಅದಕ್ಕೆ
ಅದಕ್ಕೊಂದು ರೂಪ ಕೊಟ್ಟು ಅದಕ್ಕೊಂದು ಬುಕ್ ಅಂತ ಹೇಳಿ ಅಂತ ಬಿಡುಗಡೆ ಮಾಡ್ತಿರೋದು ಖುಷಿ ವಿಚಾರ. ಹಾಗೆ ಸಮಯ ಮತ್ತು ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಆ ಸಮಯ ಮತ್ತು ಅವಕಾಶ ಸಿಕ್ಕಾಗ ಬಳಸ್ಕೊಳ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡಿದ್ದೀನಿ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಸ್ವಲ್ಪ ಕೆಲವೊಂದು ಬುಕ್ಗಳನ್ನ ಬರೆಯಕ್ಕೆ ಹೇಳಿದ್ರು, ನನಗೆ ಸಮಯ ಆಗಲಿಲ್ಲ ಅವಕಾಶನೂ ಆಗ್ಲಿಲ್ಲ. ಅಂದ್ರೆ ಇವಾಗ ಆ ಎರಡೂ ಒಂದು ಅವಕಾಶನ ಮತ್ತೆ ಸಮಯನ ಬಳಸ್ಕೊಂಡಿದ್ದಕ್ಕೆ ಇವತ್ತೊಂದು ಬುಕ್ ರಿಲೀಸಿಂಗ್ಗೆ ಒಂದು ಅವಕಾಶ ಆಯ್ತು. ಸೊ ಯಾರಾದ್ರೂ ಅಷ್ಟೇ ಸಮಯನ ಮತ್ತೆ ಅವಕಾಶ ಅನ್ನೋದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಬುಕ್ ಬಿಡುಗಡೆಗೆ ಮೇನ್ ಬೇಕಾಗಿರೋದು ಹಣ ಆಗಿರ್ಬೋದು ಅಥವಾ ಪ್ರೋತ್ಸಾಹ ಆಗಿರ್ಬೋದು. ಅದನ್ನ ಎಲ್ಲರೂ ನನಗೆ ಕೊಟ್ಟಿದ್ದೀರಾ, ಎಲ್ಲರೂ ನಾನು ವಂದಿಸ್ತ. ಸಮಾಜ ಸೇವಕ ಪೆಮ್ಮಡಿಯಂಡ ಎಂ ಉತ್ತಪ್ಪ, ಬರಹಗಾರರಾದ ಐಚಂಡ ರಶ್ಮಿ ಮೇದಪ್ಪ, ವ್ಯಾಲಿ ಡ್ಯೂ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ಹಂಚಟ್ಟಿರ ಮನು ಮುದ್ದಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ದರು. ಒಂದು ಸಾಹಿತ್ಯದ ಪ್ರಕಾರ ಅಂತ ಹೇಳಬಹುದು. ಹಾಗೆ ರಾಸಬದ್ಧವಾದ ಚಂದ್ರಗಳು ಓದುಗರ ಮನಸ್ಸು ಹುದ್ದೆಗಳಲ್ಲಿ ಸೃಷ್ಟಿಯಾಗುತ್ತಿದೆ. ಹಾಗೆ ನಮ್ಮ ನಿವ್ಯ ಅವರು ಕವನಗಳನ್ನು ಬರೆದು ಪುಸ್ತಕದ ರೂಪದಲ್ಲಿ ಹೊರ ತಂದಿದ್ದಾರೆ. ನಮ್ಮ ತವರು ಮನೆಯ ಹುಡುಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟೊಂದು ಮುಂದೆ ಇಷ್ಟೊಂದು ಬೆಳವಣಿಗೆ ಬಂದಿರೋದಕ್ಕೆ ಅವರಿಗೆ ಶುಭ ಹಾರೈಸುತ್ತೇನೆ. ಅವರು ಇನ್ನೂ ಅನೇಕ ಪುಸ್ತಕಗಳನ್ನು ಬರೆಯುವಂತಾಗಲಿ, ಅವರು ಆಲ್ರೆಡಿ ಎಲ್ಲ ಪೇಪರ್ನಲ್ಲಿ ಅದೇ ಇದರಲ್ಲಿ ಎಲ್ಲ ಆರ್ಟಿಕಲ್ಸ್ ಬರಿತಾ ಇರ್ತಾರೆ. ಅವರನ್ನು ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಹಾಗೆ ಅವರಿಗೆ ಶುಭ ಹಾರೈಸಿ ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು ಬರೆಯಲಿ ಅಂತ ಹೇಳಿ ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕಪ್ಪಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕಪ್ಪಲು. ಡಾಕ್ಟರ್ ಶರತ್ ಕುಮಾರ್ ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಗೋಣಿಕಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್ ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಮಧ್ಯಾಹ್ನ 1 ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್ ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 11 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12:00 ಗೋಣಿಕಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕಪ್ಪನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕಪ್ಪಲು. ಮೊಬೈಲ್ 9036032123, 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕಪ್ಪಲು. Designs gives you treasured memory. Sharda Jewelers. Very silk.
ಕೊಡ್ಲಿಪೇಟೆಯ ಬಸವೇಶ್ವರ ದೇವಾಲಯದಲ್ಲಿ ವೀರಶೈವ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಗೌರಿ ಗಣೇಶ ಪೂಜೋತ್ಸವ ಹಾಗೂ ವಿಸರ್ಜನಾ ಕಾರ್ಯಕ್ರಮ ಸಂಜೆ 7 ಗಂಟೆಯಿಂದ ಪ್ರಾರಂಭಗೊಂಡು ತಡರಾತ್ರಿಯವರೆಗೂ ವಿಜೃಂಭಣೆಯಿಂದ ಜರುಗಿತು. ಗೌರಿ ಗಣೇಶ ಹಬ್ಬದ ದಿನ ವಿಗ್ರಹ ಪ್ರತಿಷ್ಠಾಪನೆ ನೆರವೇರಿಸಿ ನಿತ್ಯ ಪೂಜೆಗಳು, ಪ್ರಸಾದ ವಿನಿಯೋಗ ಪ್ರತಿದಿನವೂ ಹೆಚ್ಚಿನ ಭಕ್ತಾದಿಗಳನ್ನು ಒಳಗೊಂಡು ಸುಮಾರು 26 ದಿನಗಳ ಕಾಲ ಈ ಕಾರ್ಯಕ್ರಮಗಳು ನಡೆದವು. ಬಸವೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಮೃತ್ಯುಂಜಯ ಅವರಿಂದ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಕಲ್ಲಳ್ಳಿ ಮಠಾಧ್ಯಕ್ಷರಾದ ರುದ್ರಮುನಿ ಸ್ವಾಮೀಜಿ ಆಶೀರ್ವಚನವನ್ನು ನೀಡಿದರು. ಸಮಿತಿ ಅಧ್ಯಕ್ಷ ಎಸ್ ವಿ ಸಿದ್ದೇಶ್, ಕಾರ್ಯದರ್ಶಿ ಬಿಸಿ ಪ್ರದೀಪ್, ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ದಾಪಕ್ಲು ಸಮೀಪದ ಕುಂಜಿಲ ಗ್ರಾಮದ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಪ್ರಯುಕ್ತ ಸ್ವಚ್ಛ ಗ್ರಾಮ ಆಂದೋಲನ ಕಾರ್ಯಕ್ರಮ ನಡೆಯಿತು. ಮಡಿಕೇರಿ ವೈದ್ಯಕೀಯ ಕಾಲೇಜಿನ ನಿವೃತ್ತ ಆಡಳಿತಾಧಿಕಾರಿ, ದಾಪಕ್ಲು ಲಯನ್ಸ್ ಕ್ಲಬ್ ಅಧ್ಯಕ್ಷ ಮೇರಿ ಚಿಟ್ಟಿಯಪ್ಪ ಮೊಬೈಲ್ನಿಂದ ಉಂಟಾಗುವ ದುಷ್ಪರಿಣಾಮದ ಬಗ್ಗೆ ಮಾತನಾಡಿ ಶಿಸ್ತು ಗೌರವವನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಲಯನ್ಸ್ ಕ್ಲಬ್ ದಾಪಕ್ಲು ಇದರ ಜಿಲ್ಲಾ ಕ್ಯಾಬಿನೆಟ್ ಸಹ ಸಂಯೋಜಕ ವಿನಯ್ ಮುಕ್ಕಾಟಿರ ಸ್ವಚ್ಛ ಭಾರತ ಅಭಿಯಾನ ಮತ್ತು ಸ್ವಚ್ಛತೆಯ ಬಗ್ಗೆ ಮಾತನಾಡಿದರು. ಈ ಸಂದರ್ಭ ಕಕ್ಕಬ್ಬೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿಲ್ಪಾ ಲೋಕೇಶ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಕುಮಾರ್, ಕುಂಚಟ್ಟಿರ ರೇಷ್ಮಾ ಉತ್ತಪ್ಪ, ಕುಂಡ್ಯಾಳಂಡ ರಮೇಶ್ ಮುದ್ದಯ್ಯ, ರೇಖಾ ಪೊನ್ನಣ್ಣ, ಕುಂಜಿಲ ಪೈಂದರಿ ಜಮಾತ್ ಕಾರ್ಯದರ್ಶಿ ಶಾಹಿದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ಏಕ ಕದಂ ಸ್ವಚ್ಛತಾಗಿ ಹೋಗಿ ಕೇಳಿ ಕಂಡ್ರೆ ಉಲ್ಲೇಖ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕನ್ನಡ